हे गाइस वेलकम बैक टू माय चैनल इवतिन अरंगिदेल सो आप तंब्लर नोड़ा टॉप वन ट्रेंडिंग अप्लिकेशन सो यह अप्लिकेशन बगे ना आलरेडी वीडियो मीनि एस्टु जन वीडियो नोड़ता नोड़ गोतिला बट आलमोस्ट वीडियो नोड़ोद्रे आलमोस्ट 60 नोड़ता है अरे 40 जन अर्निंग आलरेडी ट्रई मे बिटिता बट इवग अर्निंगली अपडेट बंदिदे यारू कूड़ा ಈ ಅಪ್ಲಿಕೇಶನ್ ಯೂಸ್ ಮಾಡದಿರತರಲ್ಲ ಅವರು ಮಸ್ಟ್ ಅಂಡ್ ಶುಡ್ ಈ ಅಪ್ಲಿಕೇಶನ್ ಯೂಸ್ ನ ಮಾಡಿ ಯಾರು ಮೊದಲೇ ಯೂಸ್ ಮಾಡಿದರೋ ಅವರು ಕೂಡ ಈ ಒಂದು ಅಪ್ಲಿಕೇಶನ್ ಮತ್ತೆ ರೀಬ್ಯಾಕ್ ಡೌನ್ಲೋಡ್ ನ ಮಾಡ್ಕೊಂಡು ಸೋ ಅರ್ನಿಂಗ್ ಸ್ಟಾರ್ಟ್ ಮಾಡಿ ವಿತ್ ಲೈವ್ ಪ್ರೂಫ್ ಅಂದ್ರೆ 500 ರೂಪಾಯಿದು ಅರ್ನಿಂಗ್ ಪ್ರೂಫ್ ಜೊತೆಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಎಂಡ್ ವರೆಗೂ ಈ ಒಂದು ವಿಡಿಯೋದಲ್ಲಿ ಏನು ಸ್ಟೆಪ್ ಬೈ ಸ್ಟೆಪ್ ಅರ್ನಿಂಗ್ ಇದೆ ಅಂತ ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ ಅಪ್ಲಿಕೇಶನ್ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ ಅಂತೀನಿ ಸಪೋಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ನಾ ಮಾಡಿ ಬಟ್ ಬೇರೆ ಬೇರೆ ಅರ್ನಿಂಗ್ ಕೂಡ ಸಜೆಸ್ಟ್ ನಾ ಮಾಡಿ ಅಂತ ಹೇಳ್ತೀನಿ ಬಂದು ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಗೈಸ್ ಅಲ್ಲಿ ಐಡಿ ಕೊಟ್ಟಿರ್ತೀನಿ ನಿಮ್ಗೆ ಯಾವ್ದು ಅರ್ನಿಂಗ್ ವಿಡಿಯೋ ಗೊತ್ತೋ ಗೊತ್ತಿಲ್ಲೋ ನಂಗೆ ಅದ್ರ ಗೊತ್ತಾಗಲ್ಲ ನಮಗೆ ಐಡಿಯಾನೂ ಇರಲ್ಲ ಸೊ ನಿಮಗೆ ಏನು ಹೊಸ ಅಪ್ಲಿಕೇಶನ್ ಬಗ್ಗೆ ಸಿಕ್ತು ಅಂದರೆ ನಮಗೆ ನಾಲೆಡ್ಜ್ ಕಡಿಮೆ ಇದ್ರೆ ಸೊ ನೀವು ಅದ್ರ ಬಗ್ಗೆ ಹೇಳ್ಬೋದು ಐಡಿ ಅಲ್ಲೇ ಇರುತ್ತೆ ಯಾವುದೇ ಕಾರಣಕ್ಕೂ ಅಬ್ಜೆಕ್ಷನ್ ಇಲ್ಲ ಸೊ ಬನ್ನಿ ಗೈಸ್ ನೋಡ್ತಾ ಇರಬಹುದು ಅಪ್ಲಿಕೇಶನ್ ನೇಮ್ ಎಂ ರಿವಾರ್ಡ್ಸ್ ಅಂತ ನಿಮಗೆ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಗೊತ್ತಿರುತ್ತೆ ಸೊ ಇನ್ಯಾರು ಗೊತ್ತಿಲ್ಲ ಅವ್ರಿಗೆ ಈ ಒಂದು ವಿಡಿಯೋ ಅಂತ ಡೆಡಿಕೇಟ್ ಮಾಡ್ತೀನಿ ನಾನು ಅವ್ರಿಗೋಸ್ಕರನೇ ಸಪೋಸ್ ಯಾರು ಗೊತ್ತಿದ್ರು ಕೂಡ ಪರವಾಗಿಲ್ಲ ಈ ಒಂದು ವಿಡಿಯೋನ ಎಂಡ್ ವರೆಗೂ ನೋಡಿ ಗೈಸ್ ಅಪ್ಡೇಟ್ ಅಂತ ಹೇಳ್ತೀನಿ 4.5 ರೇಟಿಂಗ್ಸ್ ಇದೆ 22 MB ಅಪ್ಲಿಕೇಶನ್ ಅಷ್ಟೇನೆ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಟಾಪ್ ಒನ್ ಅಪ್ಲಿಕೇಶನ್ ಗೈಸ್ ನನಗೆ ಒಂದು ಈ ಒಂದು ಆನ್ಲೈನ್ ಅರ್ನಿಂಗ್ ಕಮ್ಯುನಿಟಿಯಲ್ಲಿ ಬೆಸ್ಟ್ ಅಪ್ಲಿಕೇಶನ್ ಅಂದರೆ ಇದೇ ಒಂದು ಯಾಕೆ ಅಂದರೆ ಈ ಒಂದು ಅರ್ನಿಂಗಲ್ಲಿ ಬೇಜಾರೇ ಇಲ್ಲದಂಗೆ ಅರ್ನಿಂಗ್ನ ಮಾಡ್ಬೋದು ಸೊ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಈ ರೀತಿ ಒಂದು ಪೇಜ್ ಬಂದಿರುತ್ತೆ ಇದ್ರ ಬಗ್ಗೆ ಆಲ್ರೆಡಿ ನನ್ನ ಚಾನಲ್ ವೀಡಿಯೋ ಇದೆ ಡೆಡಿಕೇಟೆಡ್ ವೀಡಿಯೋ ಕಂಪ್ಲೀಟ್ ಆಗಿ ಈ ಒಂದು ಆ್ಯಪ್ ಬಗ್ಗೆ ಮಾಡಿದ್ದೀನಿ ಸೊ ಅದು ಯಾರು ನೋಡಿಲ್ಲ ನೋಡ್ಕೋಬೋದು ಸಪೋಸ್ ಯಾರು ಬೇಡ ಅಂತೀರಾ ಇದೇ ಒಂದು ವೀಡಿಯೋದಲ್ಲಿ ಕೂಡ ಹೇಳ್ತೀನಿ ಸೊ ಇದನ್ನೇ ಕಂಟಿನ್ಯೂ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಕಂಟಿನ್ಯೂ ವಿತ್ ಮೊಬೈಲ್ ನಂಬರ್ ಅಥವಾ ಫೋನ್ ಅಂತ ಇದೆ ಕ್ಲಿಕ್ನ ಮಾಡ್ಕೊಳ್ಳಿ ಜಸ್ಟ್ ಈ ಥರದ ಪೇಜ್ ಬರುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಥವಾ ಪ್ರೈವಸಿ ಪಾಲಿಸಿನ ಓದ್ಕೊಂಡು ಅಗ್ರಿನ ಕೊಡಿ ಕೊಟ್ಟಿದ ತಕ್ಷಣ ಡೈರೆಕ್ಟಾಗಿ ಈ ಥರ ಒಂದು ಪೇಜ್ ಬರುತ್ತೆ ಲಾಗಿನ್ ವಿತ್ ಮೊಬೈಲ್ ನಂಬರ್ ಅಂತ ನಿಮ್ಮ ಮೊಬೈಲ್ ನಂಬರ್ನ ಹಾಕೊಳ್ಳಿ ಸೈನ್ ಅಂತ ಕೊಡಿ ಮೊಬೈಲ್ ನಂಬರ್ಗೆ ಒಂದು ಕಾಲ್ ರೂಪದಲ್ಲಿ ಅಥವಾ ಅಂದರೆ SMS ರೂಪದಲ್ಲಿ ಒಂದು ಯಾವುದೊಂದು OTP ಬರುತ್ತೆ OTPನ ಎಂಟರ್ ಮಾಡ್ಕೊಂಡು ಸೈನ್ ಅಂತ ಕೊಡಿ ಕೊಟ್ಟಿದ ತಕ್ಷಣ ಡೈರೆಕ್ಟಾಗಿ ಈ ಥರ ಒಂದು ಪೇಜ್ ಬರುತ್ತೆ ಟಾಪಲ್ಲಿ ನೋಡ್ಕೊಳ್ಳಿ ನನ್ನ ಹತ್ರ ಇವಾಗ ಅಟ್ ಪ್ರೆಸೆಂಟ್ 902 ಕಾಯಿನ್ಸ್ ಇದೆ ಅಂದರೆ ಇದೊಂದು ಆ್ಯಸ್ ಪರ್ ಸ್ಕ್ರೀನ್ಶಾಟ್ ಫೋಟೋ ನನ್ನ ಹತ್ರ 902 ಕಾಯಿನ್ಸ್ ಇದೆ ಸಪೋಸ್ ನಿಮಗೆ ಡೈರೆಕ್ಟಾಗಿ ನನ್ನ ಒಂದು ರೆಫರ್ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಿಮಗೆ 499 ಕಾಯಿನ್ಸ್ ಸಿಕ್ಕಿರುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ ಮಿನಿಮಮ್ ಇಟ್ಕೊಂಬಿಟ್ಟು 500 ಕಾಯಿನ್ಸ್ ಅಂದರೆ ನಿಮಗೆ ಬೇಕಾಗಿರೋದು ಒಂದೇ ಒಂದು ಕಾಯಿನ್ಸ್ ಅಂತ ಬಟ್ ನೀವು ಒಂದು ಕಾಯಿನ್ಸ್ಗೆ ಅರ್ನಿಂಗ್ ಮಾಡಬೇಡಿ ಹೇಳ್ಕೊಡ್ತೀನಿ ಹೇಗೆ ಅರ್ನಿಂಗ್ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಇನ್ನು ಏನೇನು ಮಸ್ತಾಗಿ ಅರ್ನಿಂಗ್ ಇದೆ ಅಂತ ಸೊ ಸಪೋಸ್ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಡೀಟೇಲ್ ಆಗಿ ನಿಮಗೆ ತಿಳ್ಕೊಂಡ ಮೇಲೆ ಒಂದು ದಿನಕ್ಕೆ 200-300 ರೂಪಾಯಿಗೂ ಅರ್ನಿಂಗ್ ಮಾಡೋ ಕೆಪಾಸಿಟಿ ಈ ಒಂದು ಅಪ್ಲಿಕೇಶನ್ಗೆ ಇದೆ ಅದೇ ರೀತಿ ನಿಮಗೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಬನ್ನಿ ಗೈಸ್ ಇವಾಗ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಏನಿದೆ ಎಲ್ಲ ತಿಳಿಸ್ಕೊಡ್ತೀನಿ ಗೈಸ್ ನೋಡ್ಕೋಬೋದು ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಟಾಪಲ್ ಅಥವಾ ಒಂದು 1010 ಕಾಯಿನ್ಸ್ ಇದೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಆಪ್ಷನ್ ಇರುತ್ತೆ ಪ್ಲೇ ಟೈಮ್ ಗೇಮ್ಸ್ ಅಂತ ಇಲ್ಲಿ ಪ್ಲೇ ಅಂತ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಒಂದು ಅಪ್ಲಿಕೇಶನ್ಗಳು ನೇಮ್ಸ್ ಬರುತ್ತೆ ಇದ್ರ ಬಗ್ಗೆ ನಾನು ಪದೇ ಪದೇ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ತುಂಬ ವೀಡಿಯೋಸಲ್ಲಿ ನೋಡಿದ್ದೀನಿ ಜಸ್ಟ್ ಗೇಮ್ಸ್ ಇರುತ್ತೆ ಜಸ್ಟ್ ಕ್ಲಿಕ್ ಮಾಡಿಸೋಕೆ ಪ್ಲೇ ಸ್ಟೋರ್ ಓಪನ್ ಆಗಿರುತ್ತೆ ಸಪೋಸ್ ನೋಡಿ ಇವಾಗ ಇಲ್ಲಿ ಪ್ಲೇ ಅಂತ ಕೊಡ್ತೀನಿ ಕೊಟ್ಟಿದ ತಕ್ಷಣ ಡೈರೆಕ್ಟಾಗಿ ಇದು ಒಂದು ಪ್ಲೇ ಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಈ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಸಾಕು ನಿಮಗೆ 1 ನಿಮಿಷಕ್ಕೆ ನೋಡ್ಬೋದು ಇಲ್ಲಿ 1 ನಿಮಿಷಕ್ಕೆ 6 ಕಾಯಿನು ಈ ಒಂದು ಆ್ಯಪಲ್ಲಿ 1 ನಿಮಿಷಕ್ಕೆ 6 ಕಾಯಿನು ಇಲ್ಲಿ 1 ನಿಮಿಷಕ್ಕೆ 7 ಕಾಯಿನು ಈ ರೀತಿ ಕಾಯಿನ್ಸ್ ಕೊಡ್ತಾ ಹೋಗ್ತಾರೆ ಜಸ್ಟ್ ನೀವು ಕಾಯಿನ್ಸ್ ಅರ್ನಿಂಗ್ನ ಮಾಡಬೇಕಷ್ಟೇ ಸಿಂಪಲ್ ಆಗಿ ಯಾವುದೇ ರೀತಿ ರಿಜಿಸ್ಟರ್ ಆಗಬೇಕು ಅಂತ ಏನಿಲ್ಲ ಜಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ರೆ ಸಾಕು ಕಾಯಿನ್ಸು ಆಟೋಮೆಟಿಕಲ್ ರನ್ ಆಗ್ತಿರುತ್ತೆ ನಿಮಗೆ ಒಂದು ಬ್ಯಾಲೆನ್ಸಲ್ಲಿ ಆ್ಯಡ್ ಆಗ್ತಿರುತ್ತೆ ಇದು ಒಂದು ಡೈರೆಕ್ಟಾಗಿ ಬಂದು ಎಮ್ ರಿವಾರ್ಡ್ಸಲ್ಲಿ ಪ್ಲೇ ಟೈಮ್ ಅಪ್ಲಿಕೇಶನ್ ಪ್ಲೇ ಟೈಮ್ ಆಪ್ಷನ್ಲ್ಲಿರೋ ಒಂದು ಹೇಳಬೇಕು ಅಂದರೆ ಒಂದು ಜಸ್ಟ್ ಗೇಮ್ಸ್ನ ಓಪನ್ ಮಾಡಿ ಅಥವಾ ನಿಮಗೆ ಇಷ್ಟ ಇದ್ದರೆ ಆಡ್ಕೊಂಡು ಕೂಡ ಕಾಯಿನ್ಸ್ನ ಅರ್ನಿಂಗ್ನ ಮಾಡ್ಬೋದು ನನ್ನ ಹತ್ರ ಇವಾಗ ನೋಡ್ಕೋಬೋದು ಯುವರ್ ಆ್ಯಪ್ಸಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು ಯಾಕೆ ಅಂದರೆ ಮಿಕ್ಕಿದ್ದು ಈ ಒಂದು ಅಪ್ಲಿಕೇಶನ್ ಯಾವುದಾದ್ರು ಒಂದು ಡೌನ್ಲೋಡ್ ಮಾಡ್ಕೊಂಡ್ರೆ ಮಾತ್ರ ಮಿಕ್ಕಿದ್ದು ಎಲ್ಲ ಆಪ್ಷನ್ ಓಪನ್ ಆಗುತ್ತೆ ಗಾಯ್ಸ್ ಸೊ ಇವಾಗ ಬನ್ನಿ ಗೈಸ್ ಬೇರೆ ಕಡೆ ಇನ್ನೂ ಒಂದು 2 ಆಪ್ಷನ್ ಇರುತ್ತೆ ಅದು ಓಪನ್ ಮಾಡ್ಕೊಳ್ತೀನಿ ನೋಡ್ಕೋಬೋದು ಇಲ್ಲಿ ಪ್ಲೇ ಟೈಮ್ ಗೇಮ್ಸ್ ಮುಗಿತೀವಿ ಅಂತ ಹೇಳ್ಕೊಟ್ಟೆ ಸೆಕೆಂಡ್ ಒಂದು ಹ್ಯೂಜ್ ರೆಫರ್ ಅಂಡ್ ಅರ್ನಿಂಗ್ ಅಂತ ಹೇಳ್ತೀನಿ ಇದೇ ಒಂದು ಬಿಗ್ ಅಪ್ಡೇಟು ಈ ಒಂದು ಅಪ್ಲಿಕೇಶನ್ ಐ ಮೀನ್ ಈ ಒಂದು ವಿಡಿಯೋ ಮಾಡೋಕ್ಕೆ ರೀಸನ್ ಇದು ಅಂತ ಹೇಳ್ತೀನಿ ಯಾಕೆಂದರೆ ರೆಫರ್ ಅಂಡ್ ಅರ್ನಿಂಗು ನಾನು ಮೊದಲು ಆ ಒಂದು ವಿಡಿಯೋ ಮಾಡಿದಾಗ ಪರ್ ರೆಫರ್ 5 ರೂಪಾಯಿ ಇತ್ತು ಇವಾಗ ನೋಡ್ಕೊಳ್ಳಿ ಇನ್ವೈಟಾಗಿ ಕ್ಲಿಕ್ ಮಾಡ್ಕೊತೀನಿ ನೋಡ್ಬೋದು ಇಲ್ಲಿ ನಿಮ್ಮ ಫ್ರೆಂಡು ನಿಮ್ಮ ಒಂದು ಆ್ಯಪ್ ಮೀನ್ಸ್ ನಿಮ್ಮ ಒಂದು ರೆಫರ್ ಕೋಡ್ನ ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಯು ವಿಲ್ ಗೆಟ್ 1500 ಕಾಯಿನ್ಸ್ ಅಂದರೆ 15 ರೂಪಾಯಿ ಪರ್ ರೆಫರ್ ಇದೆ ನಿಮ್ಮ ಹತ್ರ 4 ರೆಫರ್ ಇದೆ ಸಾಕು ಕೇಸ್ ಅಲ್ಲೇ ಒಂದು ಬೇಜನ್ ಅರ್ನಿಂಗ್ ಆಯಿತು ನಿಮ್ಮ ಹತ್ರ ಒಂದು ಡೈರೆಕ್ಟಾಗಿ ಒಂದು ಸೆಲ್ಫ್ ಅರ್ನಿಂಗ್ ಮೆಥಡ್ ಇದು ಕೂಡ ಅದು ಕೂಡ ನಿಮಗೆ ಒಂದು ದಿನಕ್ಕೆ 100, 150, 200 ಕೂಡ ಅರ್ನಿಂಗ್ ಮಾಡ್ಬೋದಾಯಿತು ರೆಫರ್ ಆ್ಯಂಡ್ ಅರ್ನಿಂಗ್ ಕೂಡ ಒಂದು ಮಸ್ತ್ ಅರ್ನಿಂಗ್ ಅಂತ ಹೇಳ್ತೀನಿ ಸೆಲ್ಫ್ ಅರ್ನಿಂಗ್ ಕೂಡ ಒಂದು ಮಸ್ತ್ ಅರ್ನಿಂಗ್ ಅಂತ ಹೇಳ್ತೀನಿ ಡೈರೆಕ್ಟಾಗಿ ವ್ಯಾಗ್ನ ಬರ್ತೀನಿ 1 ರೆಫರ್ಗೆ 15 ರೂಪಾಯಿ ಕೊಡುತ್ತೆ ಪ್ಲಸ್ 10% ಲೈಫ್ ಟೈಮ್ ಕಮಿಷನ್ ಕೂಡ ಕೊಡುತ್ತೆ ಗೈಸ್ ಈ ಒಂದು ರೆಫರ್ ಆ್ಯಂಡ್ ಅರ್ನಿಂಗ್ ಡೈರೆಕ್ಟಾಗಿ ಇವಾಗ ಪ್ಲೇ ಟೈಮ್ ಗೇಮ್ಸ್ ಆಯಿತು ರೆಫರ್ ಆ್ಯಂಡ್ ಅರ್ನಿಂಗ್ ಆಯಿತು ಇವಾಗ ಬನ್ನಿ ಆ್ಯಪ್ ಟಾಸ್ಕ್
ನೋಡ್ಬೋದು ಎಷ್ಟು ಆಪ್ಷನ್ ಇರುತ್ತೆ. ಇದರ ಒಳಗಡೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಇದರೊಳಗಡೆ ಕೂಡ ಸುಮಾರು ಅಪ್ಲಿಕೇಶನ್ಗಳು ಇರುತ್ತೆ, ಅದೇ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಸಾಕು ಈ ರೀತಿ ವಾಯ್ಸ್ಗಳು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾರೆ. ನಿಮಗೆ ಸಪೋಸ್ ಆ್ಯಪ್ ಟಾಸ್ಕ್ ಬೇಡ ಅಂದರೆ ರೆಫರ್ ಅಂಡ್ ಅರ್ನಿಂಗ್ ಇದೆ, ಗೇಮ್ ಟಾಸ್ಕ್ ಇದೆ, ಎರಡು ಕೂಡ ಯೂಸ್ ಮಾಡ್ಕೊಂಡು ಅರ್ನಿಂಗ್ ಕೂಡ ಮಾಡ್ಕೋಬೋದು. ಗೈಸ್ ಇವಾಗ ಆ್ಯಪ್ ಟಾಸ್ಕ್ ಕೂಡ ಆಯಿತು, ಇವಾಗ ಬನ್ನಿ ಸರ್ವೆ ಆಫರ್ಗೆ ಕ್ಲಿಕ್ ಮಾಡ್ಕೊತೀನಿ. ಸರ್ವೆ ಆಫರ್ ನೋಡ್ಕೋಬೋದು, ಎರಡು ರೀತಿ ಸರ್ವೆಸ್ ಇದೆ, ಬಿಟ್ ಸರ್ವೆ ಮತ್ತು ಸಿಪೆಕ್ ಸರ್ವೆ ಅಂತ. ಇಲ್ಲಿ ಸ್ಟಾರ್ಟ್ ಮಾಡ್ಕೋತೀನಿ. ಇದರೊಳಗಡೆ ಒಂದು ಸುಮಾರು ಚಿಕ್ಕ ಚಿಕ್ಕ ಸರ್ವೆಸ್ ಬರುತ್ತೆ, 5 ನಿಮಿಷ 6 ನಿಮಿಷ. ಈ ಸರ್ವೆಸ್ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ ಬೇಜನ್ ಕಾಯಿನ್ಸ್ಗಳು ಸಿಗುತ್ತೆ, ಒಂದು 5,000, 6,000, 7,000 ಕಾಯಿನ್ಸ್ ಸಿಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಒಂದು ಪ್ರೊಫೈಲ್ ಕಂಪ್ಲೀಟ್ ಮಾಡ್ಕೋಬೇಕು, ಕಂಪ್ಲೀಟ್ ಮಾಡ್ಕೊಬೋದು. ಇಲ್ಲಿ 3 ನಿಮಿಷ ಸರ್ವೆ ಇದೆ, 2 ನಿಮಿಷ 3 ನಿಮಿಷ, ಈ ರೀತಿ ಸರ್ವೆಸ್ ಬರುತ್ತೆ. ಅದ್ರ ಪಕ್ಕದಲ್ಲಿ ಆಫರ್ಸ್ ಅಂತ ಇದೆ, ಇದರಲ್ಲೂ ಕೂಡ ಒಂದು ಸುಮಾರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಕೂಡ ಅರ್ನಿಂಗ್ ಮಾಡೋ ಒಂದು ಸಿಚುವೇಶನ್ ಕೂಡ ಬರುತ್ತೆ. ನಿಮಗೆಲ್ಲ ಇದೆಲ್ಲ ಇಷ್ಟ ಇದೆ, ಡೈರೆಕ್ಟಾಗಿ ನಿಮಗೆ ಎರಡು ರೀತಿ ಹೇಳಿದ್ದೀನಿ ಮೊದಲೇ, ನಿಮಗೆ ಡೈರೆಕ್ಟಾಗಿ ಯಾವ ರೀತಿ ಅರ್ನಿಂಗ್ನ ಮಾಡಬೇಕು ಅಂತ. ಸಪೋಸ್ ಇವಾಗ ಬನ್ನಿ ವಾಪಸ್ಗೆ ಆ ಒಂದು ಪೇಜ್ಗೆ ಹೋಗೋಣ. ಡೈರೆಕ್ಟಾಗಿ ನೋಡ್ಬೋದು ಇಲ್ಲಿ ಸರ್ವೆಸ್ ಕ್ಲಾಸ್ನ ಮಾಡ್ಕೊತೀನಿ. ಇಲ್ಲಿ ವಾಚ್ ವೀಡಿಯೋಸ್ ಅಂತ ಬರುತ್ತೆ. ವಾಚ್ ವೀಡಿಯೋಸ್ ಅಂದರೆ ಇಲ್ಲಿ ಡೈರೆಕ್ಟಾಗಿ ಒಂದು ವೀಡಿಯೋಸ್ ಬರ್ತಾ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ಸಾಕು ಒಂದು ಆ್ಯಡ್ ಓಪನ್ ಆಗಿರುತ್ತೆ. ಸೊ ವೆಯ್ಟ್ ಮಾಡಿ, ವಾಚ್ ಮಾಡಿಬಿಡ್ತೀನಿ, ಆಮೇಲೆ ಸಿಗ್ತೀನಿ ಗಾಯ್ಸ್. ಗೈಸ್ ನೋಡ್ಕೊಳ್ಳಿ, ಕೇವಲ ಒಂದು 5 ಸೆಕೆಂಡಿಂದ 6 ಸೆಕೆಂಡ್ ವೀಡಿಯೋ ನೋಡಿದ್ದೀನಿ, ವಾಪಸ್ ಬ್ಯಾಕ್ನ ಬರ್ತೀನಿ. ನೋಡ್ಬೋದು ಇಲ್ಲಿ ಪ್ಲೀಸ್ ವೆಯ್ಟ್ ಅಂತ ಒಂದು ಲೋಡಿಂಗ್ ಪೇಜ್ ಬರ್ತಿದೆ. ಈ ಒಂದು ಲೋಡಿಂಗ್ ಪೇಜ್ ಆದಮೇಲೆ ಏನು ಅಲ್ಲಿ ವೀಡಿಯೋ ನೋಡಿರ್ತಾರಲ್ವ ಅದ್ರ ತಕ್ಕಂಗೆ ಕಾಯಿನ್ಸ್ ನೋಡ್ಬೋದು. ಯು ವಿಲ್ ಅರ್ನ್ 10 ಕಾಯಿನ್ಸ್ ಅಂತ. ಜಸ್ಟ್ ಒಂದು 5 ಸೆಕೆಂಡ್ ಅರ್ನ್ ಮಾಡಿದ್ದಕ್ಕೆ ನನಗೆ ಒಂದು ಕಾಯಿನ್ಸ್ ಆ್ಯಡ್ ಆಯಿತು. ಟಾಪಲ್ ನೋಡ್ಕೊಳ್ಳಿ, 1,010 ಕಾಯಿನ್ಸ್ ಇತ್ತು, ಈಗ 1,020 ಕಾಯಿನ್ಸ್ ಇದೆ. ಇಲ್ಲಿ ಡೈಲಿ ಲೀಡರ್ ಬೋರ್ಡ್ ಇರುತ್ತೆ, ನೀವೇನು ಅರ್ನಿಂಗ್ ಮಾಡಿರೋ ಅದ್ರ ತಕ್ಕಂಗೆ ಡೈಲಿ ಬೋರ್ಡ್ ಚೇಂಜ್ ಆಗ್ತಾ ಇರುತ್ತೆ. ಒಂದು ಕರೆಕ್ಟಾಗಿ ಹೇಳ್ತಿದ್ದೀನಿ ಗೈಸ್, 5 ರಿಂದ 6 ಆಪ್ಷನ್ ಈ ಒಂದು ಆ್ಯಪಲ್ಲಿ ಇದೆ. ಸರ್ವೆಸ್ಗೆ ಒಂದು ಮಸ್ತ್ ರೆಸ್ಪಾನ್ಸ್ ಇದೆ ಈ ಒಂದು ಅಪ್ಲಿಕೇಶನ್ಸಲ್ಲಿ. ಸೊ ಇವಾಗ ಬನ್ನಿ ವಿಡ್ರಾಗೆ, ಇಲ್ಲಿ ಕೆಳಗೆ ನೋಡ್ಬೋದು ರಿವಾರ್ಡ್ಸ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾಗ ಡೈರೆಕ್ಟಾಗಿ ಈ ಒಂದು ಅಪ್ಲಿಕೇಶನಲ್ಲಿ ರಿವಾರ್ಡ್ಸ್ ಪೇಜ್ ಓಪನ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಪೇಟಿಎಮ್ ಅಂದರೆ ಪೇಟಿಎಮ್ 10 ರೂಪಾಯಿಗೆ 1,000 ಕಾಯಿನು, 25 ರೂಪಾಯಿಗೆ 2,500 ಕಾಯಿನ್, 100 ರೂಪಾಯಿಗೆ 10,000 ಕಾಯಿನು, 500 ರೂಪಾಯಿಗೆ 50,000 ಕಾಯಿನ್ಸ್. ಇದು ಒಂದು ಪೇಟಿಎಮ್ದಾಗಿರುತ್ತೆ. ನಿಮಗೆ ಪೇಟಿಎಮ್ ಬೇಡ ಅಂದರೆ ಗೂಗಲ್ ಪೇ ಕೂಡ ಆಪ್ಷನ್ ಇದೆ. ಗೂಗಲ್ ಪೇದಲ್ಲೂ ಸೇಮ್ 10 ರೂಪಾಯಿಗೆ 1,000 ಕಾಯಿನು, 50 ರೂಪಾಯಿಗೆ 5,000 ಕಾಯಿನು, 100 ರೂಪಾಯಿಗೆ 10,000 ಕಾಯಿನ್. ಇದರಲ್ಲಿ 3 ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಫ್ಲಿಪ್ಕಾರ್ಟ್ ಕೂಡ ಇದೆ. ಫ್ಲಿಪ್ಕಾರ್ಟಲ್ಲಿ ಏನು ವಿಡ್ರಾ ಮಾಡ್ತೀರಾ ಅದು ಡೈರೆಕ್ಟಾಗಿ ಈ ರೀತಿ ಒಂದು ಸ್ಪೆಸಿಫಿಕೇಶನ್ ಕಾಣ್ಕೋಬೋದು ಗೈಸ್. ನಿಮಗೆ 3 ಒಂದು ಬ್ಯೂಟಿಫುಲ್ ಆಪ್ಷನ್ಸ್ ಅಂತ ಹೇಳ್ತೀನಿ. ಸೊ ವಾಪಸ್ ಇವಾಗ ಪೇಟಿಎಮ್ಗೆ ಬರ್ತೀನಿ, ಅಥವಾ 1,020 ಕಾಯಿನ್ಸ್ ಅಂತ ಕ್ಲಿಕ್ ಮಾಡ್ಕೊತೀನಿ ಪೇಟಿಎಮ್ನ. ಪೇಟಿಎಮ್ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ಇದೊಂದು ಪೇಜ್ ಬರುತ್ತೆ. ಒಂದು ನೋಡ್ಕೋತು ಇಲ್ಲಿ ಡೈರೆಕ್ಟಾಗಿ ನಿಮ್ಮೊಂದು ಪೇಟಿಎಮ್ ನಂಬರ್ನ ಹಾಕಿ ಅಂತ ಕೇಳಿದೆ. ಪೇಟಿಎಮ್ ನಂಬರ್ನ ಡೈರೆಕ್ಟಾಗಿ ಎಂಟರ್ನ ಮಾಡ್ಕೊಳ್ಳಿ. ಪೇಟಿಎಮ್ ನಂಬರ್ ಎಂಟರ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ನೋಡ್ಕೋಬೋದು ನೋಟಿಸ್ ಅಂತ ಬರುತ್ತೆ. ಡೈರೆಕ್ಟಾಗಿ 48 ಗಂಟೆ ಒಳಗೆ ನಿಮ್ಮ ಒಂದು ಏನು ವಿಡ್ರಾ ಮಾಡಿರ್ತೀರಾ ಅದು ನಿಮ್ಮ ಒಂದು ಪೇಟಿಎಮಲ್ಲಿ ಆ್ಯಡ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ವೆಯ್ಟ್ ಮಾಡಿ, ಇಲ್ಲಿ ಕನ್ಫರ್ಮ್ನ ಕೊಡ್ತೀನಿ. ನೋಡ್ಕೋಬೋದು ಇಲ್ಲಿ ವೆರಿಫೈಡ್ ಲಿಂಕ್ ಗೂಗಲ್ ಅಕೌಂಟ್ ಟು ರಿಡೀಮ್ ರಿವಾರ್ಡ್ಸ್ ಅಂತ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಂತ. ಯಾಕೆಂದರೆ ಈ ಒಂದು ಪೇಜಲ್ಲಿ ವಿಡ್ರಾ ಮಾಡ್ಕೋಬೇಕು ಅಂದರೆ ಫೋನ್ ನಂಬರಿಂದ ಅಷ್ಟೇ ಸಾಲದು. ಡೈರೆಕ್ಟಾಗಿ ನಿಮ್ಮ ಒಂದು ಗೂಗಲ್ ಪೇ ಮೀನ್ಸ್ ಏನು ನೀವು ಆ್ಯಪಲ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ ಜಿಮೇಲ್, ಅದನ್ನು ಕೂಡ ಲಿಂಕ್ ಮಾಡ್ಕೋಬೇಕು. ಬೂಮ್ ಗೈಸ್ ನೋಡ್ಕೋಬೋದು, 10 ರೂಪಾಯಿ ರಿಕ್ವೆಸ್ಟ್ ಸಬ್ಮಿಟ್ ಮಾಡಿದ್ದೀನಿ ಓಕೆ ಅಂತ ಕ್ಲಿಕ್ ಮಾಡ್ಕೊಂತೀವಿ. ಕ್ಲಿಕ್ ಮಾಡಿದ ತಕ್ಷಣ ವಾಪಸ್ ಬ್ಯಾಕ್ನ ಬರ್ತೀನಿ. ನೋಡ್ಬೋದು ಇಲ್ಲಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಇನ್ಸ್ಟೆಂಟಾಗಿ ಗೈಸ್ ನೋಡ್ಬೋದು 10 ರೂಪಾಯಿ ಕ್ಯಾಶ್ಬ್ಯಾಕು ನನ್ನ ಒಂದು ಪೇಟಿಎಮ್ಗೆ ರಿಸೀವ್ ಆಗಿದೆ. ಹೇಳ್ಕೋಬೋದು ಗೈಸ್, ತುಂಬ ಒಂದು ಬ್ಯೂಟಿಫುಲ್ ಈ ಒಂದು ಅಪ್ಲಿಕೇಶನ್. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಒಂದು ಸಕ್ಕತ್ತಾಗಿರೋ ಅಪ್ಲಿಕೇಶನ್ನು. ರೆಫರ್ ಆ್ಯಂಡ್ ಅರ್ನಿಂಗ್ ಕೂಡ ಅರ್ನ್ ಮಾಡ್ಕೋಬೋದು. ಒಂದು ರೆಫರ್ಗೆ ಇವಾಗ ಒಂದು ಅಟ್ ಪ್ರೆಸೆಂಟ್ 15 ರೂಪಾಯಿ ಕೊಡ್ತಾ ಇದೆ. ಯಾರು ಕೂಡ ಈ ಒಂದು ಅಪ್ಲಿಕೇಶನ್ ಸ್ಕಿಪ್ ಮಾಡಬೇಡಿ, ಹಾಗೆ ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ನ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಕೂಡ ಮಾಡಿ ಅಂತ ದಯವಿಟ್ಟು ಗೈಸ್ ಸಪೋರ್ಟ್ ಮಾಡಿ. ಸೊ ಬೈ ಗೈಸ್, ನೆಕ್ಸ್ಟ್ ಹೇಳ್ತೀನಿ.